ಹಲೋ ಫ್ರೆಂಡ್ಸ್, ನನ್ನ ಹೆಸರು ಆಶಾ ರಾಜಶೇಖರ್ ಅಂತ. ಶೆಟ್ರ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾನು ಕಾಬೂಲ್ ಚೆನ್ನ ಮತ್ತು ಪಾಲಕ್ ಸೊಪ್ಪು ಬಾಸುಮತಿ ರೈಸ್ ಹಾಕಿ ಪಲಾವ್ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ನೋಡಿ. ಬಾಸುಮತಿ ರೈಸ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಲೋಟ ಅಷ್ಟು, ಈ ಲೋಟ ಅಷ್ಟು. ಅದಕ್ಕೆ ಎರಡು ಲೋಟ ಬೇಕಾಗುತ್ತೆ ನೀರು ಮತ್ತು ಒಂದು ಲೋಟ ಹಾಲು. ಒಂದು ಲೋಟ ನೀರು, ಒಂದು ಲೋಟ ಹಾಲು ತೊಗೊಂಡಿದ್ದೀನಿ. ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಲೋಟಕ್ಕೆ ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಇಂಚಷ್ಟು ಶುಂಠಿ, ಒಂದು ಎಂಟತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು ಲವಂಗ ಒಂದು ಎಂಟು ಹಾಕ್ಕೊಂಡಿದ್ದೀನಿ. ಮತ್ತು ಆನಿಯನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ. ಮತ್ತು ಪಾಲಕ್ ಸೊಪ್ಪು ಒಂದು ಮೂರರಿಂದ ನಾಲ್ಕು ಕಟ್ಟು ಹಾಕ್ಕೋಬೋದು, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಾಬೂಲ್ ಚೆನ್ನ, ಕಾಬೂಲ್ ಚೆನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಯಬೇಕಲ್ಲ, ಅದಕ್ಕೆ ಅದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಅದೇ ಎಣ್ಣೆ ಬೇಕು, ಎಣ್ಣೆನೂ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು ಬೇಕಲ್ಲ, ಉಪ್ಪು ಹಾಕ್ಕೊಳ್ತೀನಿ. ಈಗ ನೆಕ್ಸ್ಟು ಏನು ಮಾಡಬೇಕು ಅಂದರೆ, ಇದಕ್ಕೇ ಒಂದು ಲೋಟ ನೀರು ಮತ್ತು ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತೀನಿ, ಒಂದು ಸೌಟಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ, ಹಂಗಾಗಿ ಇದಿಷ್ಟು ಹಾಕಿ ಕುಕ್ಕರಲ್ಲಿ ಒಂದು ಕೂಗಿಸಿದ್ರೆ ಸಾಕು. ಇದನ್ನು ರೈಸು ಮತ್ತು ಕಾಬೂಲ್ ಚೆನ್ನ ನೆನೆಸಿರ್ತೀವಲ್ಲ ಅದಿಷ್ಟನ್ನು ಕೂಗಿಸ್ಕೋಬೇಕು, ಕುಕ್ಕರಲ್ಲಿಟ್ಟು ಮಾಡ್ಕೊಳ್ಳೋಣ. ಓಕೆನಾ? ಆಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ಪು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಅದಕ್ಕೆ ಈ ಸೌಟಲ್ಲಿ ಒಂದು ಪಾವ್ಗೆ ಒಂದು ನಾಲ್ಕರಿಂದ ಐದು ಹಾಕಬೇಕು. ಇದು ಒಗ್ಗರಣೆಗೆ, ಮೊದಲೇ ತೊಗೊಂಡಿರಂಗೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗುತ್ತೆ. ನೆಕ್ಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ. ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕ್ತೀನಿ, ಹೆಚ್ಚಿಟ್ಟುಕೊಂಡಿರೋ ಆನಿಯನ್. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಬೇಕಾದರೆ ನೀವು ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಹಾಕ್ಕೋಬೋದು, ಅದು ನಮ್ಮ ಇಷ್ಟ. ನಾನಿಲ್ಲಿ ಬರೀ ಎಣ್ಣೆನೇ ಹಾಕಿದ್ದೀನಿ, ಬೇಕಾದರೆ ಹಾಕ್ಬೋದು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಅದಕ್ಕೆ ಹೆಚ್ಚಿಟ್ಟಿರೋ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೆ. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಚೆನ್ನಾನು ಇದಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಾಕಬೇಕು.
ಇದಕ್ಕೆ ಏನು ಹಾಕಿರಲ್ಲ ಅಲ್ಲ, ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ರಿ ನೀವು. ಫ್ರೆಂಡ್ಸ್, ನೆಕ್ಸ್ಟು ಬೇಯಿಸಿರೋ ಚೆನ್ನ ಹಾಕ್ತಾ ಇದ್ದೀನಿ. ಚೆನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಒಂದು ಪಾವ್ಗೆ ಒಂದು 100 ಗ್ರಾಮ್ ಅಷ್ಟು ಹಾಕಿದ್ದೀನಿ. ನಿಮಗೆ ತಿನ್ನೋಕ್ಕೆ ಇಷ್ಟ ಇರೋರು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಚೆನ್ನ ಒಂದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಿ ಇದಕ್ಕೇ ರೈಸ್ ಬೆಂದಿರೋ ರೈಸ್ ಹಾಕಬೇಕು. ಇದು ಬಿಸಿಯಾಗಿದೆ, ಅದು ಬೆಂದಿರೋದೆ ಮತ್ತು ಬಿಸಿದಲ್ವಾ. ಇವಾಗ ರೈಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ಬಾಣಲಿಗೆ ಹಾಕ್ತಾರೆ. ಒಲೆ ಸಣ್ಣ ಹುರಿ ಮಾಡ್ಕೊಂಬಿಡಿ, ಸ್ವಲ್ಪ ಕೈಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ರೈಸ್ಗೂ ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಹಾಕಬೇಕು. ಮತ್ತು ಮಸಾಲೆಗೂ ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ಟೇಸ್ಟ್ ಮಾಡಿ ಪುನಃ ಬೇಕಾದರೆ ಹಾಕ್ಕೋಬೋದು. ಇದನ್ನು ಹಿಂಗೇ ಕೈಯಾಡಬೇಕು, ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಕೈಯಾಡಬೇಕು. ಮತ್ತು ಟೇಸ್ಟ್ ಇರುತ್ತೆ, ಮತ್ತು ಹಾಲು ಎಲ್ಲ ಹಾಕಿರ್ತೀವಲ್ಲ ಟೇಸ್ಟ್ ಇರುತ್ತೆ. ಇದಕ್ಕೆ ನಾನು ನೆಕ್ಸ್ಟು ಇದಕ್ಕೆ ಪಚ್ಚಡಿ ಮಾಡೋದಿಲ್ಲ, ಇದು ಗೀ ರೈಸ್ಗಳಿಗೆ ಮತ್ತು ಈ ಥರ ಚೆನ್ನ ಪಾಲಕ್ ಸೊಪ್ಪು ರೈಸ್ಗೆ ಗ್ರೇವಿ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಗ್ರೇವಿ ಹೇಗೆ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ನೀವು ಗೀ ರೈಸ್ಗೆ ಇದಕ್ಕೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಪಾಲಕ್ಕು ಚೆನ್ನ, ಕಬುಲ್ ಚೆನ್ನ ಮತ್ತು ರೈಸ್ ಪಲಾವು ರೆಡಿ ಆಯಿತು. ತಿನ್ನೋದೊಂದೇ ಬಾಕಿ. ಹೇಗನ್ನಿಸ್ತಾ ಇದೆ ನೋಡೋದಕ್ಕೆ? ಚೆನ್ನಾಗಿದೆ ಅಲ್ಲ? ನೀವು ಮಾಡಿಬಿಟ್ಟು ನನಗೆ ತಿಳಿಸಿ, ಓಕೆನಾ? ಹಾಯ್ ಫ್ರೆಂಡ್ಸ್, ಚೆನ್ನ ಪಾಲಕ್ ಸೊಪ್ಪು ರೈಸ್ ಹಾಕಿರೋದು ಪಲಾವ್ ರೆಡಿಯಾಗಿದೆ, ಮತ್ತು ಅದಕ್ಕೆ ಬೇಕಾಗಿರೋ ನಂಚ್ಕೊಳ್ಳೋದಕ್ಕೆ ಗ್ರೇವಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಶೇರ್ ಮಾಡಿ, ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ. ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಥ್ಯಾಂಕ್ ಯು ವೆರಿ ಮಚ್, ಬಾಯ್.